ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವೈದ್ಯರಿಲ್ಲದೆ ಸ್ಕ್ಯಾನಿಂಗ್ ಸೆಂಟರ್ ಅನ್ನ ಬಂದ್ ಮಾಡಲಾಗಿದೆ. ಗರ್ಭಿಣಿಯರ ಸಹಾಯಕ್ಕಾಗಿ ಸ್ಕ್ಯಾನಿಂಗ್ ಸೆಂಟರ್ನ ತೆಗೆಯಲಾಗಿದೆ. ಆದರೆ 2 ತಿಂಗಳಿಂದ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಹಾಕಲಾಗಿದೆ. ಪ್ರತಿನಿತ್ಯ ಜಿಲ್ಲಾಸ್ಪತ್ರೆಗೆ 50ಕ್ಕೂ ಹೆಚ್ಚು ಗರ್ಭಿಣಿಯರು ಬರ್ತಾರೆ. ಸ್ಕ್ಯಾನಿಂಗ್ ಸೆಂಟರ್ ಇದ್ರೂ ಕೂಡ ವೈದ್ಯರೇ ಇಲ್ಲ. ಖಾಸಗಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ ಬಿಲ್ ಬಡವರಿಗೆ ಹೊರೆಯಾಗಿದೆ. ಉಚಿತವಾಗಿ ಆಗಬೇಕಾಗಿರೋ ಸೇವೆಗೆ 1,000 ರೂಪಾಯಿ ಕೊಡಬೇಕಾಗಿದೆ. ಇನ್ನು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಕ್ಕೆ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಖಾದರ್ ಮೇಲೆ ಕೇಸ್ ಹಾಕ್ತಿದ್ದಾರಂತೆ. ಆಸ್ಪತ್ರೆ ಬಳಿ ಸುಳಿಯದಂತೆ ಪೊಲೀಸರ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಜಿಲ್ಲಾಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಹುದ್ದೆ ಖಾಲಿ ಇದೆ, ಆದರೆ ಯಾರೂ ವರ್ಗಾವಣೆಯಾಗಿ ಬರೋದಕ್ಕೆ ಒಪ್ತಿಲ್ವಂತೆ. ಖಾಸಗಿ ವೈದ್ಯರು ಹೆಚ್ಚಿನ ಗೌರವಧನ ಕೇಳ್ತಿದ್ದಾರಂತೆ. ಹೀಗಾಗಿ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲಿನ ಬಡವರಿಗೆ ಮರೀಚಿಕೆಯಾಗಿದೆ. ಸ್ಕ್ಯಾನಿಂಗ್ ಏನಾಗಿತ್ತಂದ್ರೆ 1.5 ತಿಂಗಳ ಅದು ಬಂದಾಗ ಏನಾಗ್ಬಿಟ್ಟಿದೆ ಸರ್, ಪಾಪ ಅವರು 9 ತಿಂಗಳ ಹೊಟ್ಟೆಲಿಂದ ಇರ್ತಾರ. ಹೊಟ್ಟೆದಾಗ ಏನು ಮಾಡ್ತಾರೆ, ಡಾಕ್ಟರ್ 3-4 ಡಾಕ್ಟರ್ ಒಳಗಡೆ ಅದಾರ. ಪಾಪ ಅವ್ರು ಬರ್ದು ಕೊಡ್ತಾರೆ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರ್ರಿ ಅಂತೇಳಿ. ಇವ್ರು ಆಟೋಮ್ಯಾಟಿಕ್ಕಿಂದ ಇಲ್ಲಿಂದ್ರೆ 50 ರೂಪಾಯಿ ಕೊಟ್ಟು ಹೋಗಬೇಕು ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಹೊರಗಡೆ, ಮತ್ತು ಅಲ್ಲಿಂದ 50 ರೂಪಾಯಿ ಕೊಟ್ಟು ಇಲ್ಲಿ ಬರಬೇಕು. 100 ರೂಪಾಯಿ ಆಮೇಲೆ 700 ರೂಪಾಯಿ, 700 ಒಂದು 900 ರೂಪಾಯಿ ಪಾಪ ಅವ್ರದ್ದು ಖರ್ಚಾಗ್ಬಿಡ್ತೈತಿ. ಅವ್ರು ಎಲ್ಲಿಂದ ತೊಗೊಂಡ್ಬಂದು ಕೊಡಬೇಕು? ಪಾಪ ಇದ್ದರೂ ನಾವು ಹೆಂಗೆ ರೋಗಿ ಮಾಡಿಸ್ಕೊಂಡು ಬರ್ತೀವಿ, ಇಲ್ದವ್ರು ಏನು ಮಾಡಬೇಕು? ಅವ್ರಿಗೆ ಪಾಪ ಎಲ್ಲ ತೊಂದರೆ ಆಗಿದೈತಿ. ಅವ್ರು ಮೊದಲು ಇಲ್ಲಿ ಬಂದು ಚಾಗಿ ಕುಡಿಯಕ್ಕೆ ರೊಕ್ಕನೇ ಇರೋಂಗಿಲ್ಲ. ಅಂಥ ಮೂಮೆಂಟ್ನಲ್ಲಿ ಇಲ್ಲಿ ಸ್ಕ್ಯಾನಿಂಗ್ ಬರ್ದು ಕೊಡ್ತಾರೆ. ಅಲ್ಲಿ ಹೋದಾಗ ಅವ್ರದ್ದು 1,000 ರೂಪಾಯಿ ಹೋಗ್ಬಿಡ್ತಾವೆ. ಅದಕ್ಕೆ ದಯವಿಟ್ಟು ಅದು ಅನುಕೂಲ ಮಾಡಿ ಚಾಲು ಮಾಡಿದ್ರೆ ಅಂದರೆ ಒಂದು ಬಡವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ. ತೋರಿಸ್ಕೊಳಕ್ ಬಂದ್ರಿ ರೀ, ಹೊರಗಲ್ದು ಬರೋದು ಕೊಡ್ತಾರ್ರಿ ಸ್ಕ್ಯಾನಿಂಗ್? ನಮ್ಮಂತಾರೆ ಬಡವ್ರು ದುಡ್ಕೊಂಡು ತಿನ್ನೋರು, ಏನು ಮಾಡ್ಬೇಕ್ರಿ? ಇದಕ್ಕೆ ಕೆಲಸ ಬಿಟ್ಟು ಬಂದು ಇಲ್ಲಿ ಕುಂತೀವ್ರಿ. ಇವ್ರಿಗೆ ಮತ್ತೆ ರೊಕ್ಕ ಎಲ್ಲಿಂದ ತಂದು ಕೊಡ್ಬೇಕ್ರಿ? ನಾವು ಹೊರಗೆ ಎಲ್ಲಿ ಹೋಗಿ ಮಾಡ್ಕೊಂಡು ಬರ್ಬೇಕ್ರಿ? ಇದು ಸರ್ಕಾರದ ದವಾಖಾನಿ, ಈಗ ಮಂದಿಗೆ ನೋಡಕ್ಕೆ ಸರ್ಕಾರದ ದವಾಖಾನಿ, ಮತ್ತೆ ರೊಕ್ಕ ಒಳಗೆ ನಮ್ಮಂತಾರೆ ಬಡವ್ರು ಏನು ಮಾಡ್ಬೇಕ್ರಿ? ಹಂಗೆ ಸತ್ತರ ಜೀವ ಹಂಗೆ ಹೋಗ್ಬೇಕೇನ್ರಿ ಇಲ್ಲಿ? ಮತ್ತೆ 1,000 ರೂಪಾಯಿ ತೊಗೊಳಕತ್ತಾವಲ್ಲಿ ಸ್ಕ್ಯಾನಿಂಗ್ ಮಾಡಕ್ಕೆ? ನಾವು ಇಲ್ಲಿ ತರ್ಕೊಂಡು ಬೆಳಕ್ರಿ. ಇಲ್ಲಿ ಏನಾಯ್ತು, ಅವ್ರಿಗೆ ಏನೇ ಕೆಟ್ಟೈತಂತಲ್ಲ ಮಿಷಿನ್, ಹಾಂ 2 ತಿಂಗಳಾತಂತ ಕೆಟ್ಟೈತಿ, ಅದು ರಿಪೇರಿ ಮಾಡ್ಸೋಕ್ಕಾಗಲ್ದು ಅವ್ರಿಗೆ. ಅವ್ರು ಕೇಳಿದ್ರು ಹೇಳ್ತಾರಲ್ಲ, ಜೋಳ ಸಿಕ್ಕಿಲ್ಲ, ಹಿಟ್ಟು ಸಿಕ್ಕಿಲ್ಲ, ಅಕ್ಕಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. 2 ತಿಂಗಳ ಮಟ್ಟ ಬೇಕಂತ ಅವ್ರಿಗೆ, ಹಾಂ 2 ತಿಂಗಳ ಮಟ್ಟ ಬೇಕಂತ. ಅವ್ರು 2 ತಿಂಗಳ ಉಪವಾಸ ಇರ್ತಾರೆ ಅವ್ರು, ಇಲ್ಲ ಅಂದ್ರೆ ಹೊಟ್ಟಿ ಎಲ್ಲ ಬೇಕಂದ್ರೆ ಹೋಗಿ. ಡಾಕ್ಟರ್ ಅನಿತಾ ಎಸ್ ಪ್ರಭು ಅಂತೇಳಿ ಇಲ್ಲಿ ಸರ್ಕಾರದಿಂದಲೇ ಕ್ಷಕಿರಣ ತಜ್ಞರು ಬಂದು ಕೆಲಸ ಮಾಡ್ತಾಯಿದ್ರು. ಬಂದು 5-6 ತಿಂಗಳಲ್ಲಿ ಅವರೇನು ವೈಯಕ್ತಿಕ ಕಾರಣದಿಂದ ಅವರು ಸರ್ಕಾರದಿಂದ ಆದೇಶ ತಗೊಂಡು ಅವರು ಟ್ರಾನ್ಸ್ಫರ್ ತೊಗೊಂಡು ಹೋದರು. ಅವ್ರನ್ನ ದಿನಾಂಕ 13/3/2019 ನಾವು ರಿಲೀವ್ ಮಾಡಿದ್ವಿ. ಬಟ್ ಅವತ್ತು ಸಾಯಂಕಾಲದಿಂದಲೇ ಚುನಾವಣೆ ನೀತಿ ಸಂಹಿತೆ ಜಾರಿ ಬಂದಿದ್ದರಿಂದ ನಾವೇನು ಮಾಡಿದ್ವಿ, ಮತ್ತೆ ಸುಮಾರು 27/2019 ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಮಗೆ ಬೇರೆ ಇದು ಮಾಡಿಕೊಡಿ ಬೇರೆ ಕ್ಷೇತ್ರ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಕನಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ, ಏನೆಲ್ಲ ಇದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ನಿಜಕ್ಕೂ ಹಾವೇರಿಯ ಜಿಲ್ಲಾಸ್ಪತ್ರೆ ಗೋಳು ಕೇಳೋರು ಯಾರು ಅನ್ನೋ ಪರಿಸ್ಥಿತಿ ಆಗಿದೆ. ಈ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ ಹೋದಂತಹ ಪೇಷಂಟ್ ಗೆ ಪ್ರತಿಯೊಂದು ಹಣ ಇದ್ರೆ ಮಾತ್ರ ಚಿಕಿತ್ಸೆ ಆಗಿತ್ತು. ಆದ್ರೆ ಈ ಸಲ ಮಾತ್ರ ಏನಿದೆ, ಪ್ರತಿಯೊಂದು ರೋಗಿ ಅನುಕೂಲ ಆಗ್ಬೇಕಾದ ಏನೊಂದು ಗರ್ಭಿಣಿ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇದೆ. ಈ ಡಾಕ್ಟರ್ ಇಲ್ಲ ಅನ್ನೋ ಕಾರಣಕ್ಕೆ 2 ತಿಂಗಳಿಂದ ಬಂದಾಗಿದೆ. ಇದನ್ನು ಯಾರಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅಂತವ್ರ ಮೇಲೆ ಆಸ್ಪತ್ರೆ ಸಿಬ್ಬಂದಿಗಳು ದಬ್ಬಾಳಿಕೆ ಮಾಡ್ತಾರೆ. ಅಂತವ್ರ ವಿರುದ್ಧನೇ ಏನಾದ್ರು ಜಿಲ್ಲಾಧಿಕಾರಿಗಳ ಕಚೇರಿಗೆ ದೂರು ನೀಡಿ ಅಂತ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡುತ್ತೆ. ಜಿಲ್ಲಾಸ್ಪತ್ರೆ ಅಂತ ಸುಳಿಬಾರ್ದು ಅಂತೇಳಿ ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಈ ತರ ಒಂದು ಕೃತ್ಯ ಮಾಡಿದರೆ ಅಷ್ಟೆಲ್ಲ ನ್ಯೂಸ್ ಐಟಿನ್ ಈ ಸ್ಕ್ಯಾನಿಂಗ್ ಸೆಂಟರ್ ಬಗ್ಗೆ ಸುದ್ದಿ ಮಾಡಿದ ಸಂದರ್ಭದಲ್ಲಿ ಅಬ್ದುಲ್ ಖಾದರ್ ಅನ್ನೋ ಒಂದು ಸಮಾಜ ಸೇವಕ ಇದನ್ನ ಸಮಾಜ ಸೇವಕರ ಮೇಲೆ ಆಸ್ಪತ್ರೆ ಸಿಬ್ಬಂದಿಗಳು ದಾಳಿ ಮಾಡಿ ಏನೋ ಆಸ್ಪತ್ರೆ ಅಥವಾ ಈ ತರ ಯಾರು ಸುಳಿಬಾರ್ದು ಮತ್ತು ಇಂಥ ಆಸ್ಪತ್ರೆಯಲ್ಲಿ ಇರುವಂತಹ ಇಂಥ ಕೃತ್ಯಗಳನ್ನ ಯಾರು ಕೂಡ ಮಾಧ್ಯಮಕ್ಕೆ ಹೇಳಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತರ ವಿರುದ್ಧ ಒಂದು ಇಲ್ಲಸಲದ ಆರೋಪ ಮಾಡಿ ಜಿಲ್ಲಾಧಿಕಾರಿಗೆ ಕಚೇರಿಗೆ ದೂರು ನೀಡ್ತಾರೆ. ಮತ್ತೆ ಅಷ್ಟೇ ಅಲ್ಲದೆ ಕೂಡ ಏನೋ ಆಸ್ಪತ್ರೆ ಸಿಬ್ಬಂದಿಗಳು ಏನು ಕಂಪ್ಲೇಂಟ್ ಮಾಡಿ ಈ ಆಸ್ಪತ್ರೆ ಸುಳಿದಂತೆ ಮಾಡ್ತಾರೆ. ಇಲ್ಲಿ ಏನು ಇಲ್ಲಿ ಸಿಗುವಂತ ಯಾವುದೇ ಒಂದು ಚಿಕಿತ್ಸೆಗಳು ಇದೆ, ಆ ಚಿಕಿತ್ಸೆಗಳು ಏನು ಬಡವರಿಗೆ ಸಿಗಬೇಕು. ಇಲ್ಲಿ ರೊಕ್ಕ ಇದ್ರೆ ದುಡ್ಡಿದ್ರೆ ಮಾತ್ರ ಬಡವರಿಗೆ ಸಿಗಂತ ಚಿಕಿತ್ಸೆಗಳು ಸಿಗ್ತವೆ. ಹೀಗಾಗಿ ಇಲ್ಲಿನ ಒಂದು ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ನಿಜಕ್ಕೂ ಈ ತರ ಆಸ್ಪತ್ರೆ ಇದೆ ಅನ್ನೋ ಒಂದು ಇಲ್ಲಿ ಹಾವೇರಿ ಜನರು ಒಂದು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಸಂಕನಗೌಡ ಡೀಟೇಲ್ಸ್ ಗಾಗಿ. ಈಗ ಚಿಕ್ಕ ಬ್ರೇಕ್.